2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಿರುದ್ಯೋಗ ನಿರಾಶೆಗಳ ನಡುವೆಯೂ ದೇಶಾದ್ಯಂತ ರಂಗೇರಿದೆ. ಕರ್ನಾಟಕಕ್ಕೆ ಸಂಬಂಧಿಸಿದ 28 ಲೋಕಸಭಾ ಕ್ಷೇತ್ರಗಳ ರಾಜಕೀಯ ಪರಿಚಯ ಮತ್ತು ಸದ್ಯದ ಚಿತ್ರಣ ಹೇಗಿದೆ ಎಂಬುದರ ಪಕ್ಷಿ ನೋಟವನ್ನು ನಿಮ್ಮ ಈ ದಿನ .com ಲೋಕಚರಿತೆ ಎಂಬ ವಿಡಿಯೋ ಸರಣಿಯಲ್ಲಿ ತೆರೆದಿಡಲಿದೆ. ನಾನು ಶರಣು ಚಕ್ರಸಾಲಿ. ದೇಶಾದ್ಯಂತ ಈ ಬಾರಿ 7 ಹಂತಗಳಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದ್ದು, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ 2 ಹಂತಗಳಲ್ಲಿ ಮತದಾನ ನಡೀತಾ ಇದೆ. ಮೊದಲ ಹಂತದ ಮತದಾನ 26 ಏಪ್ರಿಲ್ ಶುಕ್ರವಾರ. ಆ ದಿನ ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳ ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿದ್ದಾರೆ. ಎರಡನೇ ಹಂತದ ಮತದಾನ 7 ಮಂಗಳವಾರ ನಡೆಯಲಿದ್ದು, ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಅಂದು ಚುನಾವಣೆ ನಡೆಯಲಿದೆ. ಜೂನ್ 4 ಇಡೀ ದೇಶದ ಲೋಕಸಭಾ ಹಣಾಹಣಿ ಫಲಿತಾಂಶ ಪ್ರಕಟವಾಗಲಿದ್ದು, ದೆಹಲಿ ಗದ್ದುಗೆ ಯಾರ ಪಾಲಾಗತ್ತೆ ಎಂಬುದು ಕೂಡ ಅಂದು ನಿರ್ಧಾರವಾಗುತ್ತೆ. ಭಾರತದ ಮತದಾರರು ಈ ಬಾರಿ ಇಂಡಿಯಾ ಕೂಟಕ್ಕೆ ಅಧಿಕಾರ ಹಿಡಿಯುವ ಅವಕಾಶ ಕೊಡ್ತಾರಾ ಅಥವಾ ಮರಳಿ ಇಂಡಿಯಾ ಕೂಟವನ್ನೇ ಅಧಿಕಾರಕ್ಕೆ ತರ್ತಾರಾ ಎಂಬುದು ಕೂಡ ಸದ್ಯಕ್ಕೆ ಮತದಾರ ಮನದಾಳದಲ್ಲಿ ಅದು ಗುಟ್ಟಾಗಿ ಉಳಿದಿರುವಂಥದ್ದು. ಲೋಕಚರಿತೆ ಸರಣಿ ಆರಂಭಕ್ಕೂ ಮುನ್ನ ಕರ್ನಾಟಕದ ಒಟ್ಟು ಮತದಾರ ವಿವರವನ್ನು ಸ್ವಲ್ಪ ನೋಡ್ಕೊಂಡು ಬಿಡೋಣ. ರಾಜ್ಯದ ಒಟ್ಟು ಮತದಾರರು 5,37,00,000. ಇದರಲ್ಲಿ ಪುರುಷ ಮತದಾರರು 2,69,00,000, ಮಹಿಳಾ ಮತದಾರರು 2,68,00,000. ಉಳಿದ ಸಣ್ಣಪುಟ್ಟ ಮತದಾರ ವಿವರವನ್ನು ತಾವು ಸ್ಕ್ರೀನ್ನಲ್ಲಿ ಕಾಣಬಹುದು. ಲೋಕಚರಿತೆ ವಿಡಿಯೋ ಸರಣಿಯ ಭಾಗವಾಗಿ ಮೊದಲ ಸಂಚಿಕೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಪರಿಚಯ ಮತ್ತು ಸದ್ಯದ ಚಿತ್ರಣವನ್ನು ನಿಮ್ಮ ಮುಂದೆ ಚುಟುಕಾಗಿ ತೆರೆದಿಡ್ತೀನಿ. ಅವಿಭಜಿತ ವಿಜಯಪುರ ಜಿಲ್ಲೆ ರಾಜಕೀಯವನ್ನೇ ಹಾಸಿ ಹೊದೆಯುತ್ತಾ ಬಂದಿರುವುದನ್ನು ನಾವು ಕಾಣಬಹುದು. ವಿಜಯಪುರದಿಂದ ಇಬ್ಬಾಗವಾದ ಈಗಿನ ಬಾಗಲಕೋಟೆ ಜಿಲ್ಲೆ, ಈ ಜಿಲ್ಲೆಯ ರಾಜಕಾರಣದ ಹಾದಿಯನ್ನು ಒಮ್ಮೆ ಅವಲೋಕಿಸಿದರೆ ಬರೋಬ್ಬರಿ 6 ಮುಖ್ಯಮಂತ್ರಿಗಳ ರಾಜಕೀಯ 7 ಬೀಳುಗಳ ದೊಡ್ಡ ಸಮರವೇ ಇಲ್ಲಿ ನಾವು ಕಾಣುತ್ತೇವೆ. ಈ ಜಿಲ್ಲೆಯ ರಾಜಕೀಯ ಇತಿಹಾಸದ ಕೆಲವು ಮಹತ್ವದ ಸಂಗತಿಗಳು ಕೂಡ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಸಾಕ್ಷಿಯಾಗಿ ನಿಂತಿವೆ. 4 ಹಿಂದೆಯೇ ಅವಿಭಜಿತ ವಿಜಯಪುರದ ಬಾಗಲಕೋಟೆ ಜಿಲ್ಲೆ ರಾಜ್ಯಕ್ಕೆ 2 ಮುಖ್ಯಮಂತ್ರಿಗಳನ್ನು ನೀಡಿದೆ. ಜಮಖಂಡಿಯ BD ಜತ್ತಿ ಹಾಗೂ ಹುನಗುಂದದ SR ಕಂಠಿ ಮುಖ್ಯಮಂತ್ರಿ ಸ್ಥಾನಕ್ಕೇರಿದ 2 ನಾಯಕರು. ನಂತರ BD ಜತ್ತಿ ಉಪರಾಷ್ಟ್ರಪತಿಯಾಗಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವುದು ಕೂಡ ಇತಿಹಾಸ. ಹಾಗೆಯೇ ಬಾಗಲಕೋಟೆ 4 ಮುಖ್ಯಮಂತ್ರಿಗಳಿಗೆ ರಾಜಕೀಯ ನೆಲೆ ಕಲ್ಪಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆ ಪೈಕಿ SNijalingappa ಅವರು ಇಲ್ಲಿಂದ ವಿಧಾನಸಭಾ ಚುನಾವಣೆಗಿಳಿದು ಗೆದ್ದಿದ್ದನ್ನು ನಾವು ಕಾಣಬಹುದು. ಆನಂತರ ವೀರೇಂದ್ರ ಪಾಟೀಲ್ ಅವರು 1980 ಸ್ವಕ್ಷೇತ್ರ ಕಲಬುರಗಿ ಬಿಟ್ಟು ಬಾಗಲಕೋಟೆಯಲ್ಲಿ ಸ್ಪರ್ಧಿಸಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಇವರ ನಂತರ ರಾಮಕೃಷ್ಣ ಹೆಗಡೆ ಅವರು ಕೂಡ ಇಲ್ಲಿ ಸ್ಪರ್ಧಿಸಿ ಸಿದ್ದು ನ್ಯಾಮಗಡ ವಿರುದ್ಧ ಸೋಲು ಕಾಣ್ತಾರೆ. ಇವರ ಬಳಿಕ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2018 ಬಾದಾಮಿಯಿಂದ ಸ್ಪರ್ಧಿಸಿ ರಾಜಕೀಯವಾಗಿ ಮರುಜನ್ಮ ಪಡೆದಿದ್ದನ್ನು ನಾವು ಗಮನಿಸಬಹುದು. ಬಾಗಲಕೋಟೆ ಲೋಕಸಭಾ ಚುನಾವಣೆಯ ಇತಿಹಾಸವನ್ನು ನೋಡುವುದಾದರೆ, ದೇಶದಲ್ಲಿ 1951 ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. 1951, 1957 ಹಾಗೂ 1962 ವಿಜಯಪುರ ಉತ್ತರ ಮತ್ತು ವಿಜಯಪುರ ದಕ್ಷಿಣ ಎಂಬ ದ್ವಿಸದಸ್ಯ ಕ್ಷೇತ್ರಗಳನ್ನು ಇದು ಒಳಗೊಂಡಿತ್ತು. ನಾವೀಗ ಮಾತಾಡ್ತಾ ಇರುವ ಬಾಗಲಕೋಟೆ ಆ 3 ಚುನಾವಣೆಗಳಲ್ಲೂ ಕೂಡ ವಿಜಯಪುರ ದಕ್ಷಿಣ ಲೋಕಸಭಾ ಹೆಸರಿನಲ್ಲಿ ಪ್ರತಿನಿಧಿಸಿತ್ತು. ಮೊದಲ 2 ಚುನಾವಣೆಯಲ್ಲಿ ವಿಜಯಪುರ ದಕ್ಷಿಣ ಲೋಕಸಭೆಗೆ RB ಬಿದ್ರಿ ಅವರು ಸಂಸದರಾಗಿ ಆಯ್ಕೆ ಆಗ್ತಾರೆ. 1962 ನಡೆದ 3 ಸಾರ್ವತ್ರಿಕ ಚುನಾವಣೆಯಲ್ಲಿ SB ಪಾಟೀಲ್ ಎಂಬುವರು ವಿಜಯಪುರ ದಕ್ಷಿಣ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದನ್ನು ನಾವು ಗಮನಿಸಬಹುದು. ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆಯಾಗಿದ್ದು ಇನ್ನೊಂದು ಗಮನಿಸಬೇಕಾದ ಸಂಗತಿ. ಉತ್ತರ ಮತ್ತು ದಕ್ಷಿಣ ಎಂದು ದ್ವಿಸದಸ್ಯ ಕ್ಷೇತ್ರಗಳಿದ್ದ ವಿಜಯಪುರದಿಂದ ಬಾಗಲಕೋಟೆಯನ್ನು 1967 ಪ್ರತ್ಯೇಕಿಸಿ ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಿ ರಚಿಸಲಾಗುತ್ತೆ. ಆ ವೇಳೆ ನಡೆದ ಲೋಕಸಭಾ ಚುನಾವಣೆ ಅಂದಿನ ಪ್ರಧಾನಿ ಇಂದಿರಾಗಾಂಧಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಎದುರಿಸಿದ ಮೊದಲ ಚುನಾವಣೆ ಅದು. ಅಲ್ಲಿಯವರೆಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿತ್ತು. ಇಂದಿರಾಗಾಂಧಿ ನಾಯಕತ್ವದಲ್ಲಿ ಎದುರಿಸಿದ ಆ ಚುನಾವಣೆಯಲ್ಲಿ ದೇಶದಲ್ಲಿ 283 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ. ಅದರಲ್ಲಿ ಬಾಗಲಕೋಟೆ ಕೂಡ ಒಂದು. ಆಗಲೂ ಕೂಡ SB ಪಾಟೀಲ್ ಅವರೇ ಸಂಸದರಾಗಿ ಮರು ಆಯ್ಕೆ ಆಗ್ತಾರೆ. ಅವರ ಎದುರಾಳಿ ಪಕ್ಷೇತರ ಅಭ್ಯರ್ಥಿ ತೊಂಡಿಯಾಳ್ ಕೂಡ ಇರ್ತಾರೆ. ಅಷ್ಟೊತ್ತಿಗಾಗಲೇ ಕ್ಷೇತ್ರದಲ್ಲಿ ಜನಸಂಘ ಕ್ರಿಯಾಶೀಲವಾಗಿದ್ದು
ಜನಸಂಘದ ಅಭ್ಯರ್ಥಿ ಎನ್ ಕೆ ಚಾಟೆಯವರು 57,000 ಮತಗಳನ್ನು ಪಡೆದ ಮೂಲಕ 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ತಾರೆ. ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಿ ಬಾಗಲಕೋಟೆ ರಚನೆಯಾದಾಗ ವಿಜಯಪುರ ಜಿಲ್ಲೆಯ ಬಾಗಲಕೋಟೆ, ಜಮಖಂಡಿ, ಮುಧೋಳ, ಬೀಳಗಿ, ಹುಣಗುಂದ, ಬಾದಾಮಿ, ಗುಡೆದಗುಡ್ಡ ಹಾಗೂ ಧಾರವಾಡ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರಗಳನ್ನು ಇದು ಒಳಗೊಂಡಿತ್ತು. ಈಗ ಪ್ರಸ್ತುತವಾಗಿ ಮುಧೋಳ, ತೇರ್ದಾಳ, ಜಮಖಂಡಿ, ಬೀಳಗಿ, ಬಾದಾಮಿ, ಬಾಗಲಕೋಟೆ, ಹುಣಗುಂದ ಹಾಗೂ ಗದಗ ಜಿಲ್ಲೆಯ ನರಗುಂದ ವಿಧಾನಸಭಾ ಕ್ಷೇತ್ರಗಳನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಒಳಗೊಂಡಿದೆ. 1971 ಚುನಾವಣೆ ವೇಳೆಗೆ ಇಂದಿರಾ ಸರ್ಕಾರವು ಮಹತ್ತರ ಸಮಸ್ಯೆಗಳನ್ನು ಎದುರಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಒಡಕುಂಟಾಗುತ್ತೆ. ಅದರ ಪರಿಣಾಮ ಕರ್ನಾಟಕದಲ್ಲಿ ಸಿಂಡಿಕೇಟ್ ಕಾಂಗ್ರೆಸ್ ಹಾಗೂ ಇಂಡಿಕೇಟ್ ಕಾಂಗ್ರೆಸ್ ಎಂಬ ಎರಡು ಬಣಗಳಾಗುತ್ತೆ. ಇಂದಿರಾಕೂಟದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಸ್ ಬಿ ಪಾಟೀಲ್ ಅವರು ಸ್ಪರ್ಧಿಸಿ ಮತ್ತೆ ಬಾಗಲಕೋಟೆ ಸಂಸದರಾಗಿ ಆಯ್ಕೆ ಆಗ್ತಾರೆ. ನಂತರ ನಡೆದ ಅಂದರೆ ತುರ್ತು ಪರಿಸ್ಥಿತಿ ನಂತರ ನಡೆದ 1977 ಚುನಾವಣೆಯಲ್ಲಿ ಎಸ್ ಬಿ ಪಾಟೀಲ್ ಅವರು ಕೂಡ ಮತ್ತೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವನ್ನು ಕಂಡಿದ್ದನ್ನು ನಾವು ಕಾಣಬಹುದು. ಸತತವಾಗಿ 4 ಬಾರಿ ಎಸ್ ಬಿ ಪಾಟೀಲ್ ಅವರು ಬಾಗಲಕೋಟೆ ಸಂಸದರಾಗುವ ಮೂಲಕ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಬಾವುಟವನ್ನು ಎತ್ತಿ ಹಿಡಿತಾರೆ. 1980 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇಳಿದಿದ್ದ ವೀರೇಂದ್ರ ಪಾಟೀಲ್ ಅವರು ಕಲಬುರಗಿಯಿಂದ ಬಂದು ಬಾಗಲಕೋಟೆಯಲ್ಲಿ ಸ್ಪರ್ಧಿಸುವ ಮೂಲಕ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ. ನಂತರ ನಡೆದ 1984 ಚುನಾವಣೆ ಹೊತ್ತಿಗೆ ಜನತಾ ಪಾರ್ಟಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನೊಂದಿಗೆ ನೇರ ಹಣಾಹಣಿಯೊಡ್ಡುವ ಹಂತಕ್ಕೆ ಬೆಳೆದಿರುವುದನ್ನು ನಾವು ಗಮನಿಸಬಹುದು. 84 ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಎಚ್ ಬಿ ಪಾಟೀಲ್ ಸ್ಪರ್ಧಿಸಿದರೆ ಆ ಕಡೆ ಜನತಾ ಪಾರ್ಟಿಯಿಂದ ಎಂ ಪಿ ನಾಡಗೌಡರು ಸ್ಪರ್ಧಿಸ್ತಾರೆ. ಇನ್ನೇನು ಗೆಲ್ಲುವ ಕನಸು ಕಂಡಿದ್ದ ಜನತಾದಳ ಕಡಿಮೆ ಅಂತರದಲ್ಲಿ ಸೋಲೊಪ್ಪಿಕೊಳ್ಳುತ್ತೆ. 1989 ಚುನಾವಣೆಯಲ್ಲಿ ಜನತಾದಳ ಕೂಡ ಬಾಗಲಕೋಟೆಯಲ್ಲಿ ಪೈಪೋಟಿ ಒಡ್ಡಿದ್ದನ್ನು ನಾವು ಕಾಣಬಹುದು. ಆದರೂ ಆ 89 ಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಷೇತ್ರವನ್ನು ಬಿಟ್ಟುಕೊಡುವುದಿಲ್ಲ. 1991 ಚುನಾವಣೆ ಬಾಗಲಕೋಟೆ ಮಟ್ಟಿಗೆ ಬಹಳ ರೋಚಕತೆಯಿಂದ ಕೂಡಿರುವುದನ್ನು ಕಾಣಬಹುದು. 3 ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆ ಅವರು ಜನತಾದಳದಿಂದ ಬಾಗಲಕೋಟೆಯಲ್ಲಿ ಸ್ಪರ್ಧಿಸ್ತಾರೆ. ಅತ್ತ ಕಾಂಗ್ರೆಸ್ನಿಂದ ಸಿದ್ದು ನ್ಯಾಮಗೌಡರು ಕಣದಲ್ಲಿರ್ತಾರೆ. ಕೊನೆಗೆ ಮತದಾರರು ಹೆಗಡೆಯವರಂತ ಹೆಗಡೆಯವರನ್ನೇ ಸೋಲಿಸಿ ತಮ್ಮದೇ ಮಣ್ಣಿನ ಮಗ ಸಿದ್ದು ನ್ಯಾಮಗೌಡವರಿಗೆ ಗೆಲುವಿನ ಹಾರ ಹಾಕ್ತಾರೆ. ಆಗ ಬಾಗಲಕೋಟೆ ಕ್ಷೇತ್ರ ಇಡೀ ದೇಶದ ಗಮನ ಸೆಳೆಯುತ್ತೆ. ಕ್ಷೇತ್ರದಲ್ಲಿ ಆಗ್ತಾನೆ ಬೆಳೀತಾ ಇದ್ದ BJP 3ನೇ ಸ್ಥಾನದಲ್ಲಿ ಗುರುತಿಸಿಕೊಳ್ಳುತ್ತೆ. ಇಲ್ಲಿ ರಾಮಕೃಷ್ಣ ಹೆಗಡೆ ಬಗ್ಗೆ ಒಂದು ವಿಶೇಷ ಸಂಗತಿ ಹೇಳಲೇಬೇಕು. 1983 BJPಯ 18 ಶಾಸಕರ ಬೆಂಬಲದೊಂದಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು. ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದರೆ ದೇಶದ ಮೊದಲ ಕಾಂಗ್ರೆಸ್ಯೇತರ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೂ ಕೂಡ ಹೆಗಡೆ ಪಾತ್ರರಾಗಿದ್ದಾರೆ. 1985 ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೋಲಿನ ನೈತಿಕ ಹೊಣೆ ಹೊತ್ತ ಹೆಗಡೆಯವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಆ ವರ್ಷವೇ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ಣ ಬಹುಮತದೊಂದಿಗೆ ಆರಿಸಿ ಬಂದು ಮತ್ತೆ ಹೆಗಡೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ರಾಮಕೃಷ್ಣ ಹೆಗಡೆಯವರು ಕೂಡ ಆ ಬಾರಿ 5 ವರ್ಷ ಅಧಿಕಾರ ಪೂರ್ಣಗೊಳಿಸಲು ಆಗೋದೇ ಇಲ್ಲ. 1988 ದೂರವಾಣಿ ಕದ್ದಾಲಿಕೆ ಹಗರಣದಲ್ಲಿ ಇವರ ಹೆಸರು ಕೇಳಿಬಂದು ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಂದರ್ಭ ಉಂಟಾಗುತ್ತೆ. ಸೊ ಅಲ್ಲಿಂದ ರಾಜೀನಾಮೆ ಕೊಟ್ಟು ನಂತರ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಾಗಲಕೋಟೆಯಲ್ಲಿ ಇವರು ಸ್ಪರ್ಧಿಸ್ತಾರೆ. ಇದು ಇವರು ಬಾಗಲಕೋಟೆಗೆ ಬಂದಿರುವಂತಹ ಇತಿಹಾಸ. ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿದ್ದ ಬಾಗಲಕೋಟೆ 1996 ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈತಪ್ಪುತ್ತೆ. ಈಗ ಕಾಂಗ್ರೆಸ್ನಲ್ಲಿರುವ HYMET 1996 ಜನತಾದಳದಿಂದ ಸ್ಪರ್ಧಿಸಿ ಬಾಗಲಕೋಟೆಯಲ್ಲಿ ಮೊದಲ ಬಾರಿಗೆ ಜನತಾದಳದ ಬಾವುಟ ಹಾರಿಸ್ತಾರೆ. ಕಾಂಗ್ರೆಸ್ನಿಂದ IB ನ್ಯಾಮಗೌಡರ್ ಸೋಲು ಅನುಭವಿಸ್ತಾರೆ. 1998 ಕೂಡ ಕಾಂಗ್ರೆಸ್ ಕ್ಷೇತ್ರವನ್ನು ಕಳೆದುಕೊಳ್ಳುತ್ತೆ. ಹೆಗಡೆ ಅವರ ಲೋಕಶಕ್ತಿಯಿಂದ ಸ್ಪರ್ಧಿಸಿದ್ದ ಅಜಯ್ ಕುಮಾರ್ ಸರ್ ನಾಯಕ್ ಗೆಲುವಿನ ನಗೆ ಬೀರುತ್ತಾರೆ. ಕಾಂಗ್ರೆಸ್ನ ಸಿದ್ದು ನ್ಯಾಮಗೌಡರ್ ಸೋಲು ಅನುಭವಿಸ್ತಾರೆ. 2 ಬಾರಿ ಕ್ಷೇತ್ರ ಕೈತಪ್ಪಿದ್ದ ಕಾಂಗ್ರೆಸ್ಗೆ 1999 ಚುನಾವಣೆ ವರವಾಗಿ ಪರಿಣಮಿಸುತ್ತೆ. ಸೊ ಆ ಚುನಾವಣೆಯಲ್ಲಿ ಬಾಗಲಕೋಟೆಯನ್ನು ಕಾಂಗ್ರೆಸ್ ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗುತ್ತೆ. RS ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ JDUನ ಅಜಯ್ ಕುಮಾರ್ ಸರ್ನಾಯಕರನ್ನು ಸೋಲಿಸಿ ಕಾಂಗ್ರೆಸ್ ಬಾವುಟವನ್ನು ಮತ್ತೆ ಹಾರಿಸ್ತಾರೆ. ವಿಪರ್ಯಾಸ ಎಂದರೆ 1999 ಚುನಾವಣೆಯಲ್ಲಿ ಕಡೆಯ ಸಲ ಹಾರಿದ ಕಾಂಗ್ರೆಸ್ ಬಾವುಟ ಈವರೆಗೂ ಮತ್ತೆ ಹಾರಲೇ ಇಲ್ಲ. 2 ದಶಕದ ಅವಧಿಯಲ್ಲಿ ಬಾಗಲಕೋಟೆಯು BJPಯ ಭದ್ರಕೋಟೆಯಾಗಿ ಬದಲಾಗಿದೆ. 2004-2019 ಬಾಗಲಕೋಟೆಯ ಗದ್ದುಗೆಯಲ್ಲಿ ಕುಳಿತ BJPಯ PC ಗದ್ದಿಗೌಡರ್ ಈವರೆಗೂ ಚೂರು ಅಲುಗಾಡಿಲ್ಲ,
ಜೊತೆಗೆ ಹೊಸ ಗಟ್ಟಿ ನಾಯಕರ ಹುಟ್ಟಿಗೆ ಕೂಡ ಇವರು ಅವಕಾಶ ನೀಡಿಲ್ಲ. ಕಾರಣ, ಈ ಬಾರಿ ನನಗೆ ಚುನಾವಣೆ ಬೇಡ ಎಂದರೂ ಕೂಡ ಬಿಜೆಪಿಯವರು ಬಲವಂತವಾಗಿ ಪಿ ಸಿ ಗದ್ದಿಗೌಡರನ್ನೇ 5ನೇ ಬಾರಿ ಕಣಕ್ಕಿಳಿಸಿದ್ದಾರೆ. ಹಾಗೆ ನೋಡೋದಾದರೆ ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಬಾಗಲಕೋಟೆಯನ್ನು ಹೊಸ ಜಿಲ್ಲೆಯನ್ನಾಗಿ ಘೋಷಿಸ್ತಾರೆ. ಹೊಸ ಜಿಲ್ಲೆ ರಚನೆಯಾಗಿ ಈವರೆಗೂ ಸಾಕಷ್ಟು ನೀರು ಹರಿದು ಹೋದರೂ ಕೂಡ ಜಿಲ್ಲೆಯ ಜನತೆ ನಿರೀಕ್ಷಿಸಿದ ಅಭಿವೃದ್ಧಿ ಬಾಗಲಕೋಟೆ ಪಾಲಿಗೆ ಬಿಸಿಲು ಗುದುರಿಯಾಗಿಯೇ ಅದು ಉಳಿದಿದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳ, ಲೋಕಶಕ್ತಿಗೂ ಈ ಕ್ಷೇತ್ರ ತಲಾ ಒಮ್ಮೆ ಒಲಿದಿರುವುದನ್ನು ನಾವು ಗಮನಿಸಬಹುದು. ಇನ್ನುಳಿದ ಚುನಾವಣೆಗಳಲ್ಲಿ ಈ ಕ್ಷೇತ್ರದ ಮತದಾರರು ಕಾಂಗ್ರೆಸ್ಗೆ ಜೈ ಎಂದಿದ್ದಾರೆ. ಪಿ ಸಿ ಗದ್ದಿಗೌಡರು ಸತತ 4 ಅವಧಿಗೆ ಬಿಜೆಪಿಯ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ಕಳೆದ 2 ದಶಕದ ಅವಧಿಯಲ್ಲಿ ಜಾತಿ ರಾಜಕಾರಣ ಕೂಡ ಸಾಕಷ್ಟು ಮುನ್ನೆಲೆಗೆ ಬಂದಿರುವುದನ್ನು ಇದು ತೋರಿಸುತ್ತೆ. 2004ರಿಂದ ಬಿಜೆಪಿಯ ಪಿ ಸಿ ಗದ್ದಿಗೌಡರೆದುರು ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಹೊಸ ಮುಖಕ್ಕೆ ಮಣೆ ಹಾಕಿ 2ನೇ ಸ್ಥಾನಕ್ಕೆ ತೃಪ್ತಿ ಪಡುತ್ತಾ ಬಂದಿದೆ. 2004ರಲ್ಲಿ ಆರ್ ಎಸ್ ಪಾಟೀಲ್ ಅವರು ಕಣದಲ್ಲಿದ್ದರೆ 2009ರಲ್ಲಿ ಜಿ ಟಿ ಪಾಟೀಲ್ ಅವರು ಸ್ಪರ್ಧಿಸ್ತಾರೆ. ಹಾಗೆ 2014ರಲ್ಲಿ ಅಜಯ್ ಕುಮಾರ್ ಸರ್ನಾಯಕ್ ಅವರು ಸ್ಪರ್ಧಿಸಿದರೆ 2019ರ ಚುನಾವಣೆಯಲ್ಲಿ ವೀಣಾ ಕಾಶ್ಯಪ್ನವರು ಸ್ಪರ್ಧಿಸಿ ಗದ್ದಿಗೌಡರೆದುರು ಸೋಲು ಕಂಡಿದ್ದಾರೆ. ಈ ಬಾರಿ ಇತ್ತ ಕಾಂಗ್ರೆಸ್ನಿಂದ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತಾ ಪಾಟೀಲ್ ಸ್ಪರ್ಧೆಯಲ್ಲಿದ್ದಾರೆ. ಯಂಗ್ ಏಜಿನ ಸಂಯುಕ್ತಾ ಪಾಟೀಲ್ ಕ್ಷೇತ್ರಕ್ಕೆ ಮತ್ತೆ ಹೊಸ ಮುಖ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸುವ ಶಾಸಕ ಶಿವಾನಂದ್ ಪಾಟೀಲ್ ಅವರು ಬಾಗಲಕೋಟೆ ಟಿಕೆಟನ್ನು ಪುತ್ರಿಗೆ ಕೊಡಿಸುವಲ್ಲಿ ಈ ಬಾರಿ ಯಶಸ್ವಿಯಾಗಿದ್ದಾರೆ. 2019ರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದ ವೀಣಾ ಕಾಶ್ಯಪ್ನವರ್ ಈ ಬಾರಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಂಡಾಯದ ಮಾತುಗಳನ್ನಾಡಿದರು. ಸಿದ್ದರಾಮಯ್ಯನವರು ವೀಣಾ ಕಾಶ್ಯಪ್ನವರನ್ನು ಕರೆದು ಆ ಮುನಿಸನ್ನು ಶಮನ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಪಿ ಸಿ ಗದ್ದಿಗೌಡರ್ ಮತ್ತು ಸಂಯುಕ್ತಾ ಪಾಟೀಲ್ ನಡುವೆ ನೇರ ಹಣಾಹಣಿ ಏರ್ಪಡುವ ಸಾಧ್ಯತೆ ಹೆಚ್ಚಿದೆ. ಲಿಂಗಾಯತರ ಪ್ರಾಬಲ್ಯದ ಕ್ಷೇತ್ರವಾಗಿರುವ ಬಾಗಲಕೋಟೆಯಲ್ಲಿ ಚುನಾವಣೆ ಎದುರಿಸುವುದನ್ನು 20 ವರ್ಷಗಳಿಂದ ಕರಗತ ಮಾಡಿಕೊಂಡಿರುವ ಗದ್ದಿಗೌಡವರಿಗೆ ಅವರ ಸರಳ ಸೌಮ್ಯ ಸ್ವಭಾವ ಹಾಗೂ ಬಿಜೆಪಿಯ ಬಲಿಷ್ಠ ಸಂಘಟನೆ ಕೇಸರಿ ಪಕ್ಷದ ಗೆಲುವಿಗೆ ನೆರವಾಗುವ ನಿರೀಕ್ಷೆ ಇದೆ. ಹಾಗೆ ಗದ್ದಿಗೌಡರ ವಿಷಯದಲ್ಲಿ ಯಾವುದೇ ಭಿನ್ನಮತ ಕೂಡ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿಲ್ಲ. ಬಿಜೆಪಿ ಒಗ್ಗಟ್ಟಿನಿಂದ ಈ ಬಾರಿಯೂ ಹೋರಾಡಲಿದೆ. ಜೊತೆಗೆ ಜನತಾ ಪರಿವಾರದ ಹಿನ್ನೆಲೆಯುಳ್ಳ ಗದ್ದಿಗೌಡರಿಗೆ JDS ಜೊತೆ ಉತ್ತಮ ಸಂಬಂಧ ಇರುವುದು ಅವರ ಪ್ಲಸ್ ಪಾಯಿಂಟ್. ಇನ್ನು ಸಂಯುಕ್ತಾ ಪಾಟೀಲ್ ಅವರು ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದನ್ನು ಬಿಟ್ಟರೆ ಅವರಿಗೆ ರಾಜಕೀಯ ಅನುಭವವಿಲ್ಲ. 2019ರ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಚುನಾವಣೆ ನಿರ್ವಹಿಸಿದ್ದು ಮಗಳ ಗೆಲುವಿಗೆ ನೆರವಾಗಬಹುದು ಎಂದು ಸಚಿವ ಶಿವಾನಂದ್ ಪಾಟೀಲ್ ನಂಬಿದ್ದಾರೆ. ಹಾಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳ ಪಕ್ಷವಾರು ಪ್ರಾತಿನಿಧ್ಯವನ್ನು ನಾವು ಗಮನಿಸುವುದಾದರೆ ಸಹಜವಾಗಿಯೇ ಆಡಳಿತಾರೂಢ ಕಾಂಗ್ರೆಸ್ಗೆ ವರವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದರೆ ಮತದಾರರು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಮತದಾನ ಮಾಡುವಾಗ ಬೇರೆ ಲೆಕ್ಕಾಚಾರ ಹಾಕಿರುವ ಹಲವು ಉದಾಹರಣೆಗಳನ್ನು ನಾವು ಕಾಣಬಹುದು. ಅಂತಿಮವಾಗಿ ಮತದಾರರು ವಿಜಯ ಮಾಲೆಯನ್ನು ಯಾರ ಕೊರಳಿಗೆ ಹಾಕುತ್ತಾರೆ ಎಂಬುದನ್ನು ಈಗಲೇ ನಿರ್ಧರಿಸುವುದು ಕಷ್ಟ. ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಮಾಡಬಹುದಾದ ಮೋದಿಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ನಡುವೆ ಮಹಿಳಾ ಮತದಾರರೇ ಇಲ್ಲಿ ಈ ಬಾರಿ ನಿರ್ಣಾಯಕ. ಪುರುಷ ಮತದಾರರು 8,83,000 ಇದ್ದರೆ ಮಹಿಳಾ ಮತದಾರರು 8,97,000 ಇದ್ದಾರೆ. ಕ್ಷೇತ್ರದ ರಾಜಕಾರಣ ಈ ಬಾರಿಯೂ ಕೂಡ ರೋಚಕತೆಯಿಂದಲೇ ಕೂಡಿದೆ. ಇಲ್ಲಿಗೆ ಬಾಗಲಕೋಟೆ ಲೋಕಚರಿತೆಯನ್ನು ಮುಗಿಸೋಣ. ಮತ್ತೊಂದು ಲೋಕಸಭಾ ಕ್ಷೇತ್ರದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಕಾಯ್ತಾ ಇರಿ, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.